ಶ್ರೀರಸ್ತು ಶುಭಮಸ್ತು. ಇತ್ತೀಚಿನ ದಿನಗಳಲ್ಲಿ ವೀಕ್ಷಕರ ಬಹಳ ಗಮನ ಸೆಳೆದಂಥ ಸೀರಿಯಲ್ ಇದು. ಕಾರಣ ಒಂದು, ಸುಧಾರಾಣಿಯವರು ಈ ಸೀರಿಯಲ್ನ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ರು ಅನ್ನುವಂಥದ್ದು, ಮತ್ತು ಸೀರಿಯಲ್ನಲ್ಲಿ ತುಳಸಿ ಅನ್ನುವಂಥ ಪಾತ್ರವನ್ನು ಬಹಳ ಅದ್ಭುತವಾಗಿ ಸುಧಾರಾಣಿಯವರು ನಿಭಾಯಿಸಿದಂಥ ರೀತಿ, ಅದರ ಜೊತೆಗೆ ಪ್ರತಿಯೊಬ್ಬ ಸೊಸೆಯೂ ಕೂಡ ನನಗೆ ಇಂಥ ಒಬ್ಬರು ಅತ್ತೆ ಇರಬಾರ್ದ ಅಂತ ಅಂದ್ಕೊಳ್ಳುವಂಥ ಅತ್ತೆಯ ಪಾತ್ರ, ನನಗೆ ಇಂಥ ಒಬ್ಬರು ತಾಯಿ ಇರಬಾರ್ದ ಅಂತ ಅಂದ್ಕೊಳ್ಳುವಂಥ ತಾಯಿಯ ಪಾತ್ರ, ನಮಗೊಬ್ಬರು ಇಂಥ ಸಂಗಾತಿ ಸಿಗಬಾರ್ದ ಅಂತ ಅಂದ್ಕೊಳ್ಳುವಂಥ ಸಂಗಾತಿಯ ಪಾತ್ರವನ್ನು ಬಹಳನೇ ಬ್ಯಾಲೆನ್ಸ್ಡಾಗಿ ಸುಧಾರಾಣಿಯವರು ಮಾಡಿದರು. ಸೊ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಕಥೆಯಲ್ಲಾದಂಥ ಕೆಲ ಬದಲಾವಣೆ ವೀಕ್ಷಕರ ಮುನಿಸಿಗೂ ಕೂಡ ಕಾರಣವಾಗಿತ್ತು. ತುಳಸಿ ಮತ್ತು ಮಾಧವ ಕ್ಯಾರೆಕ್ಟರ್ನ ಒಂದು ಸಂಬಂಧವನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಂಥ ಸೀರಿಯಲ್ ಕಂಟೆಂಟ್ ವಿಭಾಗ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡ್ತಾ ತುಳಸಿ ಗರ್ಭಿಣಿ ಅನ್ನುವಂಥ ವಿಚಾರ ತಿಳಿಸಿದ ನಂತರ ನೆಟ್ಟಿಗರು ಈ ಸೀರಿಯಲ್ಗೆ ಬೇರೆಯದ್ದೇ ಆದಂಥ ರೀತಿಯಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲ ಬೇಕಿತ್ತ? ಯಾಕೆ ಈ ಸೀರಿಯಲ್ನ ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ? ಇಷ್ಟು ದಿನ ಇಷ್ಟು ಚೆನ್ನಾಗಿ ಬರ್ತಾ ಇದ್ದಂಥ ಸೀರಿಯಲ್ ಈಗೇನಾಯಿತು ಅನ್ನುವಂಥ ಒಂದಷ್ಟು ಗೊಂದಲಗಳು ನಿರ್ಮಾಣವಾಗಿತ್ತು. ಈಗ ಇದಕ್ಕೆ ಸ್ವತಃ ಸುಧಾರಾಣಿಯವರೇ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಹೇಳಿರೋ ಪ್ರಕಾರ ಸೀರಿಯಲ್ನ ತುಳಸಿ ಅನ್ನುವಂಥ ಪಾತ್ರ ಬಹಳ ಬ್ಯಾಲೆನ್ಸ್ಡ್ ಆದಂಥ ಒಂದು ಪಾತ್ರ, ತಾಯಿಯಾಗಿ ಅತ್ತೆಯಾಗಿ ಸಂಗಾತಿಯಾಗಿ ಎಲ್ಲದಕ್ಕೂ ಕೂಡ ನ್ಯಾಯ ಒದಗಿಸುವಂಥ ಒಂದು ಪಾತ್ರ. ಮತ್ತು ಎಷ್ಟೋ ಹೆಣ್ಣು ಮಕ್ಕಳನ್ನು ರೆಪ್ರೆಸೆಂಟ್ ಮಾಡುವಂಥ ರೀತಿಯಲ್ಲಿ ತುಳಸಿ ಪಾತ್ರವನ್ನು ಕಟ್ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಸೀರಿಯಲ್ನಲ್ಲಿ ಏನು ಒಂದು ಕಥೆ ಹೋಗ್ತಾ ಇದೆ, ಅದರಲ್ಲಿ ತುಳಸಿ ಏನು ಪ್ರೆಗ್ನೆಂಟ್ ಆಗಿದ್ದಾಳೆ, ಆಕೆಯ ಒಂದು ತಳಮಳಗಳಾಗಿರಬಹುದು, ಆಕೆಯ ಮನಸ್ಸಿನ ಒಂದು ಗೊಂದಲಗಳಾಗಿರಬಹುದು, ಸೊ ಅದ್ಯಾವುದೂ ಕೂಡ ತಪ್ಪಲ್ಲ, ಮತ್ತು ಆಕೆ ಪ್ರೆಗ್ನೆಂಟ್ ಆಗಿರೋದು ಕೂಡ ತಪ್ಪಲ್ಲ, ಅದನ್ನು ಸಮಾಜ ಹೇಗೆ ತೆಗೆದುಕೊಳ್ಳುತ್ತೆ, ಸಮಾಜದ ಜೊತೆಗೆ ಆಕೆ ಅದನ್ನು ಹೇಗೆ ತೆಗೆದುಕೊಳ್ತಾಳೆ ಅನ್ನುವಂಥದ್ದು ಮುಂದಿನ ಒಂದು ಕಥೆ. ಮತ್ತು ಇದು ಕೂಡ ಎಷ್ಟೋ ಜನರ ಬದುಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ನನಗೆ ಇದರಲ್ಲಿ ಈ ಪಾತ್ರವನ್ನು ಮಾಡಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ. ಮತ್ತು ನಾನು ಈ ಪಾತ್ರದಿಂದ ಹೊರಬಂದಿದ್ದೀನಿ, ಸೀರಿಯಲ್ ಮುಕ್ತಾಯ ಆಗ್ತಾ ಇದೆ, ಇದೆಲ್ಲವೂ ಕೇವಲ ಗಾಸಿಪ್ ಅಷ್ಟೇ, ನಾನು ಬಹಳ ಖುಷಿಯಾಗಿ ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ದೇನೆ ಅಂತ ಹೇಳೋ ಮುಖಾಂತರ ಎಲ್ಲ ರೀತಿಯಾದಂಥ ರೂಮರ್ಸ್ಗಳಿಗೂ ಕೂಡ ಸುಧಾರಾಣಿಯವರೇ ಸ್ವತಃ ತೆರೆ ಎಳೆದಿದ್ದಾರೆ. ಇಂಥದ್ದೇ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಲೋಕ ಹಾಗೆ ಬೇರೆ ಬೇರೆ ವಿಚಾರಗಳ ಇನ್ಸೈಡ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.